ಹೊಸ ಸುದ್ದಿ ಕೇಳಿದೆ. ನಿಜನಾ? ಏನ್ ಹೊಸ ಸುದ್ದಿ? ಅದೇ, ಅಮ್ಮ ಏನೋ ನಿನ್ನ ಹತ್ರ ಪ್ರಾಮಿಸ್ ತಗೊಂಡ್ರಂತೆ. ಆ ಸುದ್ದಿ ಪ್ರಾಮಿಸಾ? ಏ ಕಳ್ಳಿ, ನನ್ ಬಾಯಲ್ಲೇ ಕೇಳ್ಬೇಕು ಅಂತ ಹೀಗ್ ಮಾಡ್ತಾ ಇದ್ಯಾ? ಅದೇ, ವರ್ಷದೊಳಗೆ ಮೊಮ್ಮಗು ಅಮ್ಮಂಗೆ ಅಜ್ಜಿಯಾಗಿ ಪ್ರಮೋಷನ್ನು, ಅಮ್ಮನ ಆಸೆ ಈಡೇರ್ಸೋಕೆ ನಾನಂತೂ ರೆಡಿ ಆಗಿ ಬಂದಿದ್ದೀನಿ. ಸಂತೋಷ್ ಪ್ಲೀಸ್ ಬಿಡಿ ನನ್ನನ್ನ. ಅಮ್ಮನ ಹೇಳಿದ್ಮೇಲೆ ಹೇಗ್ ಬಿಡ್ಲಿ? ಈಗ ನೀನ್ ನೋ ಅನ್ನೋ ಕಾರಣನೇ ಇಲ್ಲ ಕಾವೇರಿ. ಅಪ್ಪ ಅಮ್ಮನ ಆಸೆನ ಮಕ್ಕಳಲ್ಲದೆ ಇನ್ಯಾರು ಈಡೇರಿಸ್ತಾರೆ? ನಾವಿವಾಗ ಪ್ರಮೋಷನ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಪೆನ್ಷನ್ ತಗೊಳ್ಳೋ ವಯಸ್ಸಾಗ್ಬಿಡುತ್ತೆ. ಕಮಾನ್ ಕಾವೇರಿ. ಸಂತೋಷ್ ಪ್ಲೀಸ್, ನಾನು ಇನ್ನೂ ಅದಕ್ಕೆ ರೆಡಿ ಆಗಿಲ್ಲ. ರೆಡಿ ಆಗಿಲ್ಲ ಅಂದ್ರೆ? ಪ್ರಿಪೇರ್ ಆಗಿಲ್ಲ. ಡೋಂಟ್ ಫೋರ್ಸ್ ಮೀ ಸಂತೋಷ್ ಪ್ಲೀಸ್. ಕಾವೇರಿ, ನೀನ್ ಏನ್ ಹೇಳ್ತಿದ್ಯ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಅಮ್ಮ ಇದೇನ್ ಮೊದಲನೇ ಸರಿ ಹೇಳಿಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಊರ್ಗೆ ಹೋದಾಗ ಹಾಲಕ್ಕಿ ಮಲ್ಲಮ್ಮ ವರ್ಷದೊಳಗೆ ನಿಮ್ ಮನೇಲಿ ತೊಟ್ಲು ತೂಗ್ತೈತೆ ಅಂತ ಹೇಳಿದ್ಲು ಅಂತ ಅಮ್ಮ ಮೊಮ್ಮಗೂ ಬೇಕು ಅಂತ ಒತ್ತಾಯಿಸಿದ್ಲು ಅಲ್ವಾ? ಅವ್ರಿಗೂ ಪದೇ ಪದೇ ಈ ವಿಷಯ ಮಾತಾಡಕ್ ಆಗಲ್ಲ ಕಾವೇರಿ. ಅದನ್ನ ನೀನ್ ಅರ್ಥ ಮಾಡ್ಕೋ. ಅದ ಹಾಗಲ್ಲ ಸಂತೋಷ್. ಇನ್ ಹೇಗೆ? ನಾವು ನಿನ್ನೆ ಮೊನ್ನೆ ಮದ್ವೆ ಆಗಿರೋರ, ಅವ್ರಿಗೆ ನಿರೀಕ್ಷೆ ಇರುತ್ತೆ. ಸಂಬಂಧಿಕರು ಕೇಳೋ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ಬೇಕಾಗತ್ತೆ. ಆಗ ಅವ್ರಿಗಾಗೋ ಮುಜುಗರ ನಾವ್ ಅರ್ಥ ಮಾಡ್ಕೋಬೇಕಲ್ವಾ ಕಾವೇರಿ? ಪ್ಲೀಸ್. ಅದಕ್ಕಿಂತ ಹೆಚ್ಚಾಗಿ ನನಗೂ ತಂದೆ ಅನ್ಸ್ಕೋಬೇಕು ಅಂತ ಆಸೆ ಇರಲ್ವಾ? ಅದೆಲ್ಲ ಇದೆ ಸಂತೋಷ್, ಆದ್ರೆ ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ತಾಯಿ ಆಗೋದಕ್ಕೆ ಒಂದು ಸೂಕ್ತ ವಾತಾವರಣ ಬೇಕಲ್ವಾ? ಆ ಸ್ಥಿತಿಲಿ ನಾನಿಲ್ಲ. ಅದೇ, ಯಾಕಿಲ್ಲ? ಎಲ್ಲ ನಿಮ್ಗೆ ಗೊತ್ತಲ್ಲ ಸಂತೋಷ್, ಮತ್ತೆ ಕೇಳ್ತಾ ಇದ್ದೀರಾ? ಅಪ್ಪ ತೀರ್ಕೊಂಡ್ರು, ಸಾನ್ವಿ ಎಂಗೇಜ್ಮೆಂಟ್ ನಿಂತು ಹೋಯ್ತು, ಅಮ್ಮ ಇನ್ನೂ ಕಂಗಾಲಾಗೇ ಇದ್ದಾರೆ. ಅಟ್ಲೀಸ್ಟ್ ಸಾನ್ವಿ ಲೈಫ್ ಸೆಟ್ಲ್ ಆಗೋವರೆಗೂ ನಾನು ಈ ಸ್ಥಿತಿಯಿಂದ ಹೊರಗೆ ಬರಕ್ಕಾಗಲ್ಲ ಸಂತೋಷ್. ದಯವಿಟ್ಟು ಬಲವಂತ ಮಾಡಬೇಡಿ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಕಾವೇರಿ? ಸಾನ್ವಿ ಮದ್ವೆ ವಿಷಯ ಈಗ್ಲೇ ಮಾತಾಡೋದ್ ಬೇಡ. ಅವಳು ಮೊದಲು ಎಜುಕೇಶನ್ ಕಂಪ್ಲೀಟ್ ಮಾಡ್ಲಿ, ಆಮೇಲೆ ನಾವೇ ನಿಂತು ಮದ್ವೆ ಮಾಡೋಣ ಅಂತ ನಾನು ಹೇಳಿಲ್ವಾ? ಮತ್ತೆ ಅದೇ ಪ್ರಾಬ್ಲಮ್ ಅಂದ್ರೆ ಹೇಗೆ ಹೇಳು? ಅಮ್ಮನ ಆಸೆನ ನಾವು ನಿರಾಸೆ ಮಾಡೋದ್ರಲ್ಲೇ ನಿಜವಾಗ್ಲೂ ಪ್ರಾಬ್ಲಮ್ ಇರೋದು ಕಾವೇರಿ. ಅದ್ ಬರೀ ಅವ್ರ ಆಸೆ ಅಲ್ಲ, ಈ ಮನೆ ಅಸ್ತಿತ್ವ. ನಾನು ನೀನು ಅಪ್ಪ ಅಮ್ಮ ಆಗೋದು ದೊಡ್ಡ ಗಿಫ್ಟು. ಸಂತೋಷ್ ಅದ್ ನನಗೆ ಅರ್ಥ ಆಗತ್ತೆ, ಆದ್ರೆ ನಮ್ಗೆ ಆಲ್ರೆಡಿ ಇಬ್ರು ಮಕ್ಕಳು ಇದಾರಲ್ಲ, ಅವರೇ ನಮ್ಮ ಹೋಟೆಲ್ ಹುಟ್ಟಿರೋ ಮಕ್ಕಳು ಅಂತ ನಾವಿಬ್ರು ಯಾಕೆ ಅನ್ಕೋಬಾರ್ದು? ಕಾವೇರಿ, ಅವರು ನಮ್ಮ ಮಕ್ಕಳೇ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೂ ನಮಗೂ ಮಕ್ಕಳು ಬೇಕಲ್ವಾ? ಅವರೇ ನಮ್ಮ ಮಕ್ಕಳು ಅಂತ ಅನ್ಕೊಂಡ್ಮೇಲೂ ಮತ್ತೆ ನಮ್ಗೆ ಮಕ್ಕಳು ಬೇಕಾ ಸಂತೋಷ್? ಕಾವೇರಿ, ನನಗ್ ನಿನಗ್ ಆನ್ಸರ್ ಮಾಡಕ್ ಆಗ್ತಿಲ್ಲ. ನಿನ್ ಉದ್ದೇಶ ಏನು ಅಂತ ಹೇಳ್ಬಿಡು. ಉದ್ದೇಶ ಏನು ಇಲ್ಲ ಸಂತೋಷ್, ನಮಗ್ ಮಕ್ಕಳಾದ್ರೆ ಅವ್ರಿಬ್ಬರನ್ನೆಲ್ಲಿ ಇಗ್ನೋರ್ ಮಾಡ್ತೀವಿ ಅನ್ನೋ ಹೆದರಿಕೆ. ಹುಚ್ಚಿ, ಅದಕ್ಕೋಸ್ಕರ ನೀನು ತಾಯಿ ಆಗ್ಬಾರ್ದು ಅಂತ ನಿರ್ಧಾರ ಮಾಡಿದ್ಯಾ? ಅದು ಹಾಗಲ್ಲ ಅಮ್ಮ. ಕಾವೇರಿ, ನೀನು ಆ ಮಕ್ಳ ಬಗ್ಗೆ ಯೋಚನೆ ಮಾಡಬೇಡ. ಅವ್ರಿಗೆ ತಾಯಿಯಾಗಿ ನಾನಿದ್ದೀನಿ. ನೀನೀಗ ತಾಯಿ ಆಗ್ಬೇಕಾಗಿರೋದು ಸಂತೋಷ್ ಮಕ್ಕಳಿಗೆ. ಅದಕ್ಕೋಸ್ಕರ ನೀನ್ ಯಾಕೆ ನಿನ್ ತಾಯಿತನನ್ನ ತ್ಯಾಗ ಮಾಡ್ತೀಯ? ಹಾಗಂತ ಆ ಮಕ್ಕಳಿಗೆ ತಂದೆ ತಾಯಿ ಪ್ರೀತಿಲಿ ನಾವ್ ಯಾವ ದ್ರೋಹ ಮಾಡೋದು ಬೇಡ. ನನ್ನಿಂದ ಅಂತೂ ಡೆಫಿನೆಟ್ಲಿ ಆಗಲ್ಲ ಕಾವೇರಿ. ನೋಡು, ಇವತ್ತು ನಿನ್ ಮಕ್ಕಳು ಅಂತ ಅನ್ಕೊಂಡಿರೋ ಆ ಮಕ್ಕಳು ನಾಳೆ ದೊಡ್ಡವರಾದ್ಮೇಲೆ ನಿನ್ನ ತಾಯಿ ಅಂತ ಒಪ್ಕೊಳ್ದೇನೂ ಇರ್ಬೋದು. ಜಗತ್ತು ಯಾವಾಗ ಯಾರ್ಯಾರಿಗೆ ಏನೇನ್ ಪಾಠ ಕಲಿಸುತ್ತೆ ಅಂತ ಗೊತ್ತಿಲ್ಲ ಕಾವೇರಿ.
ಅದಕ್ಕಿಂತ ಮುಖ್ಯವಾಗಿ ಈ ವಂಶದ ಕುಡಿಯಂತೂ ನನಗೆ ಬೇಕೇ ಬೇಕು. ನಿಮ್ಮ ಮಾವನ ಫ್ರೆಂಡು ಲಲಿತಾ ಅಂತ, ತುಂಬಾನೇ ಫೇಮಸ್ ಗೈನಕಾಲಜಿಸ್ಟ್, ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀವಿ. ನಾಳೆ ನೀವಿಬ್ರು ಹೋಗಿ ಜನರಲ್ ಚೆಕಪ್ ಮಾಡಿಸ್ಕೊಂಡು ಬನ್ನಿ, ಸರಿನಾ? ಸರಿ ಅಮ್ಮ. ಗುಡ್ ನೈಟ್. ಅತ್ತೆ, ಅಲ್ಲ ಏನ್ ಬೇಕು ಅಂತ ಹೇಳಿದ್ರೆ ನಾನೇ ರೂಮಗೆ ತಂದ್ಕೊಡ್ತಿದ್ನಲ್ಲ, ನೀವ್ ಯಾಕೆ ಬರೋಕ್ ಹೋದ್ರಿ? ನಾನೇನ್ ಚಿಕ್ಕ ಮಗುನೇನೆ, ಯಾವಾಗ್ಲೂ ತೊಟ್ಲಲ್ಲಿ ಇರಕ್ಕೆ. ನಾ ಕೆಜ್ಜೆ ಹಾಕದೆ ಮೈ ಹಗುರ ಆಗತ್ತೆ, ಆಮೇಲೆ ಗೆಲುವಾಗಿ ಮನೆ ತುಂಬಾ ಓಡಾಡ್ತಿರ್ತೀನಿ, ಸರಿನಾ? ಆಯ್ತತ್ತೆ, ಹೋಗಿ ಒಂದ್ ಲೋಟ ನೀರ್ ತಗೋಬಾ, ಬಿಸಿನೀರು. ಸರಿ. ಹಬ್ಬ ಬಿಸಿ ಇದೆ. ಏನು, ಶಿವ ಪಾರ್ವತಿ ಜೋಡಿ ಎಲ್ಲೋ ಹೊರಟಾಗಿದೆ? ಕೇಳ್ಬಿಟ್ರ, ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕೇಳ್ಬಿಟ್ರ, ಇನ್ನ ಕೆಲ್ಸ ಆದಂಗೆ. ಏಯ್, ನನ್ನ ಹಾಗೆ ಕೇಳಿದ್ರೆ ಆಶೀರ್ವಾದ ಅಂತ ತಿಳ್ಕೊಳ್ಳೋ, ಎಲ್ಲಿ ಹೋಗ್ತಿದ್ದೀರಾ ಹೇಳಿ? ಕಾವೇರಿ, ನೀನಾದ್ರೂ ಹೇಳಮ್ಮ. ಮತ್ತೆ ಕೇಳ್ತಿದ್ಯಾ ಅಜ್ಜಿ? ಅಮ್ಮ, ಹೋಯ್ತು, ಎಲ್ಲ ಹೋಯ್ತು, ಎಲ್ಲ ಮುಗ್ದೋಯ್ತು. ವಸು, ಯಾಕೆ ಇವ್ನು ಈಗೆಲ್ಲ ಮಾತಾಡ್ತಿದ್ದಾನೆ? ನಾನೇನು ಆಡ್ಬಾರ್ದಂತ ಮಾತಾಡ್ದೆ ಅತ್ತೆ? ಅದು ನೀನ್ ಸುಮ್ನೆ ರಾಮ, ನೀನ್ ಯಾವಾಗ ನೋಡಿದ್ರು ನಿಮ್ಮ ಅತ್ತೆ ಪರಾನೆ. ಆದ್ರೆ ಇಲ್ಲಿ ತೊಂದ್ರೆ ಆಗೋದು ಯಾರಿಗೆ? ನನಗೆ, ನನ್ನ ಹೆಂಡತಿಗೆ. ಅದಕ್ಕೆ ಯಾರು ಹೊಣೆ? ಏಯ್, ಏನು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ನಾನೇನ್ ತಪ್ಪು ಮಾಡ್ದೆ? ಶಿವ ಪಾರ್ವತಿ ಜೋಡಿ ಎಂದೆ, ಅದೇ ತಪ್ಪ? ಅದು ತಪ್ಪಲ್ಲ ಅಜ್ಜಿ, ಎಲ್ಲಿ ಹೋಗ್ತಿದ್ದೀರ ಅಂತ ಕೇಳ್ದಲ್ಲ, ಅದು ತಪ್ಪು. ಸಂತೋಷ್, ಅಜ್ಜಿನ ಕೊಳೆ ಹೋತಿದ್ದೀರಾ? ಹಾ ಕೇಳು ಕಾವೇರಿ, ನಾನೇನ್ ಮಹಾ ತಪ್ಪು ಮಾಡ್ದೆ ಅಂತ ಆಗ ಮಾತಾಡ್ತಿದ್ದಾನೆ ಅವನು? ವಸು, ನೀನಾದ್ರೂ ಹೇಳು ಅವನ್ಗೆ. ಸಂತೋಷ್, ಅಜ್ಜಿ ಏನೇ ಹೇಳಿದ್ರು ಅದ್ರಲ್ಲಿ ಯಾವ ದೋಷನೂ ಇರಲ್ಲ. ನೀವಿಬ್ರು ಯಾವ್ದೋ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀರನ್ಸತ್ತೆ. ಹಿರಿಳಾಗಿ ನಾನು ಹೀಗ್ ಕೇಳಬಾರ್ದಾಗಿತ್ತು, ಕೇಳ್ಬಿಟ್ಟೆ, ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ. ಅತ್ತೆ, ಹಾಗೆಲ್ಲ ಏನು ಇರಲ್ಲ, ಸುಮ್ನೆ ನೀವ್ಯಾಕೆ ಬೇಜಾರು ಮಾಡ್ಕೋತಾ ಇದ್ದೀರಾ? ಅದು ಹಾಗಲ್ಲ ವಸು. ಸಂತೋಷ್, ನಿಮ್ ಹುಡುಗಾಟದಿಂದ ನೋಡಿ ಅಜ್ಜಿ ಹೇಗ್ ನೋಂದ್ಕೋತಿದ್ದಾರೆ ಅಂತ. ಪರದೆ ಇಲ್ದಿರೋ ನಾಟಕಕ್ಕೆ ಏನು ಕಮ್ಮಿ ಇಲ್ಲ. ಅಯ್ಯೋ ಅಜ್ಜಿ, ತಮಾಷೆಗೆ ಹಂಗ ಹೇಳಿದ್ದು, ಅದಕ್ಕೆ ಇಷ್ಟೊಂದು ಫೀಲಿಂಗ? ಅದು ಹಾಗಲ್ಲಪ್ಪ, ಮಕ್ಕಳಿಗೆ ದೊಡ್ಡವ್ರ ಬುದ್ಧಿ ಹೇಳ್ಬೇಕು ಅಂತದ್ರಲ್ಲಿ ನಾನೇ ನಿನ್ನತ್ತ ಬುದ್ಧಿ ಹೇಳಿಸ್ಕೊಳಂಗಾಯ್ತಲ್ಲ ಅಂತ. ಕಲಿಯೋದಿಕ್ಕೆ ಒಂದ್ ಜನ್ಮ ಸಾಕಾಗಲ್ಲ ನೋಡು. ಒಂದ್ ವೇಳೆ ನನ್ ಮಾತಿಂದ ನೀವ್ ಹೋಗೋ ಕೆಲ್ಸ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಆ ರೀತಿ ಏನು ಆಗಲ್ಲ ಅಜ್ಜಿ, ಎಲ್ಲ ಮೂಢನಂಬಿಕೆ. ಸರ್ಕಾರನೇ ಮೌಢ್ಯ ನಿಷೇಧ ಅಂತ ಹೇಳಿದೆ, ನಾವು ಫಾಲೋ ಮಾಡ್ಬೇಕಲ್ವಾ? ಎಲ್ಲಿಗೆ ಹೋಗ್ತಾ ಇದ್ದೀರಂತ ನೀವು ಕೇಳಿದ್ರಲ್ವಾ? ಹೇಳ್ತೀನಿ ಕೇಳಿ, ಇಬ್ರು ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ಆಸ್ಪತ್ರೆಗ ಯಾರ್ಗೇನಾಯ್ತು? ಇಬ್ರು ಖುಷಿಯಾಗಿ ಇದ್ದೀರಾ? ಅಂದ್ರೆ ನಿಮ್ ಪ್ರಕಾರ ಹಾಸ್ಪಿಟಲ್ಗೆ ಹೋಗೋರೆಲ್ಲ ಪೇಷಂಟ್ಗಳೇ. ಅಜ್ಜಿ, ಹಾಸ್ಪಿಟಲ್ಗೆ ಬರೀ ಆಂಬ್ಯುಲೆನ್ಸ್ ಅಲ್ಲೇ ಹೋಗ್ಬೇಕು ಅಂತ ಏನಿಲ್ಲ,
ಖುಷಿ ಸುದ್ದಿ ಕೇಳೋಕೂ ಹೋಗ್ತಾರೆ. ಹೆರಿಗೆ ವಾರ್ಡ್ ನಲ್ಲಿ ಖುಷಿ ತಾನೆ? ಹೌದು, ಈಗ ಯಾರಿಗೆ ಹೆರಿಗೆ ಆಗೋದು? ಅತ್ತೆ, ಅವರಿಬ್ರು ಮಗು ಆಗ್ಲಿ ಅಂತ ಡಾಕ್ಟರ್ ಹತ್ರ ಜನರಲ್ ಚೆಕಪ್ ಹೋಗ್ತಿದ್ದಾರೆ. ಅದಕ್ಕೂ ಆಸ್ಪತ್ರೆಗೆ ಹೋಗ್ತಾರ? ಅದೇನ್ ಕಾಲ ಬಂತಪ್ಪ, ನಮ್ ಕಾಲದಲ್ಲಿ ಇದೆಲ್ಲ ಇರ್ಲಿಲ್ಲ. ನಾನೇ ನಾಡಿ ಹಿಡಿದು 4 ಜನಕ್ಕೆ ಹೆರಿಗೆ ಮಾಡಿಸ್ತಿದ್ದೆ. ಆಗ 8-10 ಮಕ್ಕಳನ್ನ ಹಡಿಯೋರು. ಯಾವ ಆಸ್ಪತ್ರೆನೂ ಇಲ್ಲ, ಯಾವ ಡಾಕ್ಟ್ರು ಇಲ್ಲ, ಯಾವ ಚೆಕಪ್ಪು ಇರ್ಲಿಲ್ಲ. ಈಗ್ಲೇ ಇಂಜೆಕ್ಷನ್ ಕೋಳಿ ತರ ಇಂಜೆಕ್ಷನ್ ಮಕ್ಕಳನ್ನ ಹಡಿಯೋದು. ಆ ಕಾಲದಲ್ಲಿ ಒಳ್ಳೆ ಗಾಳಿ, ನೀರು, ಒಳ್ಳೆ ಊಟ, ಒಳ್ಳೆ ಪಾಠ ಎಲ್ಲ ಇರ್ತಾ ಇತ್ತು. ಆದ್ರೆ ಈಗ ಎಲ್ಲ ಮಾರೋ ಕಾಲ. ಕಾಲಕ್ಕೆ ತಕ್ಕ ಹಾಗೆ ನಾವು ಇರ್ಬೇಕಲ್ವಾ? ಅದು ನಿಜನೇ. ಸರಿ, ಖುಷಿಯಾಗಿ ಹೋಗಿ, ಖುಷಿ ಸುದ್ದಿ ತಗೊಂಡ್ಬನ್ನಿ. ಥ್ಯಾಂಕ್ ಯು ಅಜ್ಜಿ. ಬರ್ಲಾ? ಹುಷಾರಾಗಿ ಹೋಗ್ಬಿಡ್ತೀನಿ, ಬಾ. ಬರ್ತೀನಿ. ಅಂತೂ ನನ್ನ ಮರಿ ಮೊಮ್ಮಗನ್ ನೋಡ್ತೀನಿ. ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಜಸ್ಟ್ ಜನರಲ್ ಚೆಕಪ್ ಅಷ್ಟೇ. ಆದ್ರೂ ಸಂತೋಷ್, ಈ ಚೆಕಪ್ ಎಲ್ಲ ನನಗೆ ಹೊಸ್ತು. ನನಗಿನ್ನೇನು, ಆದ್ರೆ ಎಕ್ಸ್ಪೀರಿಯನ್ಸ್ ಏನು ತುಂಬಾ ಇದೆಯಾ? ಅದನ್ನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕು ಕಾವೇರಿ. ಅಲ್ಲಿ ಅಂತ ಎಕ್ಸಾಮಿನ್ ಏನ್ ಮಾಡಲ್ಲ, ಒಂದ್ ಸ್ವಲ್ಪ ಬ್ಲಡ್ ತಗೊಂಡು ಆಮೇಲೆ ಒಂದಷ್ಟು ಚೆಕಪ್ಗಳಷ್ಟೇ. ಆದ್ರೆ ಅದೇ ಸಂತೋಷ್, ನನಗೆ ಹೆದರಿಕೆ ಆಗ್ತಾ ಇರೋದು. ಕಮಾನ್ ಕಾವೇರಿ, ನೀನ್ ಇಷ್ಟೆಲ್ಲ ಹೆದರ್ಕೊಂಡ್ರೆ ಹೇಗೆ? ನಾವಿಲ್ಲಿ ಬಂದಿರೋದು ಜಸ್ಟ್ ಜನರಲ್ ಚೆಕಪ್ಗೆ. ನೀನು ಈಗಲೇ ಹೀಗೆ ಹೆದರ್ಕೋತಾ ಇದೀಯಾ, ಇನ್ನು ನಾಳೆ ನಿನ್ನ ಕನ್ಸೀವ್ ಆದರೆ ಡೆಲಿವರಿ ಟೈಮಲ್ಲಿ ನಿನ್ನ ಹ್ಯಾಂಡಲ್ ಮಾಡೋದು ತುಂಬ ಚಾಲೆಂಜ್ ಅನಿಸುತ್ತೆ ನನಗೆ. ಹೋಗಿ ಸಂತೋಷ್. ಸರಿ ಬಾ. ಮೇಡಮ್, ಇಷ್ಟೊಂದು ಪ್ರೀತಿಸೋ ಗಂಡ ಇರಬೇಕಾದ್ರೆ ಯಾವುದಕ್ಕೂ ಹೆದರ್ಕೊಂಬಾರ್ದು. ಬಿಡಿ ಸರ್, ನಾನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಮೇಡಮ್. ತುಂಬಾ ಸೆನ್ಸಿಟಿವ್ ಗರ್ಲ್, ಇಷ್ಟಕ್ಕೆಲ್ಲ ಹೆದರ್ಕೋತಾಳೆ. ಅತ್ತೆ, ಏನಾದ್ರೂ ಐಡಿಯಾ ಸಿಕ್ತಾ? ಏನೂ ಸಿಗ್ಲಿಲ್ಲ. ಏನಾದ್ರೂ ಮಾಡೋದಿದ್ರೆ ಬೇಗನೆ ಮಾಡಬೇಕು. ನೀನೇನು ಯೋಚನೆ ಮಾಡು. ಎಷ್ಟು ಯೋಚನೆ ಮಾಡಿದ್ರು ಒಳಿತಾನೆ ಇಲ್ಲ ಅತ್ತೆ. ನಾವಿಲ್ಲಿ ಯೋಚನೆ ಮಾಡ್ತಾ ಇದ್ರೆ ಅಲ್ಲಿ ಯೋಜನೆ ಕಂಪ್ಲೀಟ್ ಆಗುತ್ತೆ. ನೀನೇ ನೋಡ್ದಲ್ಲ, ವಸುನೆ ಮುಂದೆ ನಿಂತು ಕಾವೇರಿ ಸಂತೋಷ್ನ ಹೇಗೆ ಜನರಲ್ ಚೆಕಪ್ಗೆ ಆಸ್ಪತ್ರೆ ಕಳಿಸಿದ್ರು ಅಂತ. ಈ ಕೆಲ್ಸನ ನಿಮ್ಮತ್ತೆ ಒಂದಿನನಾದ್ರೂ ಮಾಡಿದಾರಾ? ಇಲ್ಲ ವಸುಂಧರನ್ನ ನಿನ್ನ ಧನುಷ್ನ ಯಾವತ್ತಾದ್ರೂ ಈ ರೀತಿ ಕಳಿಸಿದಾರಾ? ನನಗನ್ಸುತ್ತೆ ವಸುಗೆ ಕಾವೇರಿಗೆ ಮೊದ್ಲು ಮಗು ಆಗ್ಬೇಕು, ಅದು ಈ ಮನೆ ಮುದ್ದಿನ ಕಣ್ಮಣಿ ಆಗ್ಬೇಕು. ಅದಕ್ಕೆ ಎಲ್ರು ಪ್ರೀತಿನೂ ಸಿಗ್ಬೇಕು. ಆ ಮಗುನೇ ಈ ಮನೆನ ರೂಲ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಕಾವೇರಿಗಿಂತ ಮೊದ್ಲು ನಿನಗೆಲ್ಲಿ ಮಗು ಆಗ್ಬಿಡತ್ತೋ ಅನ್ನೋ ಹೆದರಿಕೆನೂ ಇದೆ. ಇಲ್ಲಾಂದ್ರೆ ನೀನು ಸೊಸೆ ಅಲ್ವಾ, ನಿನಗೂ ಅದೇ ರೀತಿ ಮೊಮ್ಮಗು ಕೊಡು ಅಂತ ಕೇಳ್ಬೋದಿತ್ತಲ್ವಾ? ಎಷ್ಟೇ ಆದ್ರೂ ನನ್ ದತ್ ಮಗನ ಹೆಂಡತಿ ಅಲ್ವಾ ಅತ್ತೆ. ಇದನ್ನೇ ನಾವು ಬದಲಾಯಿಸ್ಕೋಬೇಕು ಅಂತ ಇರೋದು ಮೇಘ. ಈ ಇಕ್ವೇಶನ್ ಬದಲಾಗ್ಬೇಕು ಅಂದ್ರೆ ನೀನ್ ಮೊದಲು ತಾಯಿ ಆಗ್ಬೇಕು. ಇವತ್ತು ಸಂತೋಷ್ ಕಾವೇರಿ ಮಾಡ್ಸಕ್ ಹೋಗಿರೋ ಜನರಲ್ ಚೆಕಪ್ ಅನ್ನೋ ಮೋರ್ತಾನೆ ನಾಳೆ ನಿನಗೆ ಮುಳುವಾಗುತ್ತೆ. ಅತ್ತೆ, ನೀವ್ ನಿಮ್ ಮಾತನ್ನ ವಾಪಸ್ ತಗೋತಾ ಇದ್ದೀರಾ? ನಾನ್ ಯಾವ ಮಾತನ್ನ ವಾಪಸ್ ತಗೊಳ್ತಾ ಇದ್ದೀನಿ? ಇನ್ನೇನತ್ತೆ, ಕಾವೇರಿಗೆ ಮಕ್ಕಳಾಗ್ದೆ ಇರೋ ಹಾಗೆ ಏನಾದ್ರೂ ಪ್ಲಾನ್ ಮಾಡ್ತೀನಿ ಅಂದವರು ಈಗ ಅವ್ರು ಜಸ್ಟ್ ಹಾಸ್ಪಿಟ್ಲಿಗೆ ಹೋಗಿದ್ದಕ್ಕೆ ನೀವಿಲ್ಲವಿಲ್ಲ ಅಂತಿದ್ದೀರಾ? ಮಗು ಆಗ್ದಾಗ ನೋಡ್ಕೋತೀನಿ ಅಂದ್ಮೇಲೆ
ಅವ್ರ ಎಲ್ಗೋದ್ರೇನು, ಯಾವ ಚೆಕಪ್ ಮಾಡ್ಸಿದ್ರೇನು, ಯಾವ ಮಾತು ಕೊಟ್ರೇನು? ಹಾಗಂತೀಯ, ನಾನಂತೂ ಅದೇ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀನಿ. ನೀವ್ ಕೈ ಕೊಡದೇ ಇದ್ರೆ ಅಷ್ಟೇ ಸಾಕು. ನಾಗ್ಮಣಿ ಯಾವತ್ತೂ ಕೈ ಕೊಡಲ್ಲ, ಕೈ ಹಿಡಿತಾಳೆ. ನಿಮ್ಮನ್ನ ನಾನ್ ತುಂಬಾ ನಂಬ್ತೀನಿ ಅತ್ತೆ, ಅದಕ್ಕೆ ತಾನೆ ಮೂರೊತ್ತು ನಿಮ್ ಹಿಂದೆ ಸುತ್ತದು. ಆದ್ರೂ ನಂಗ್ ಒಂದ್ ಡೌಟ್, ಈ ವಿಷಯದಲ್ಲಿ ನಿಮ್ ಸಕ್ಸಸ್ ಬಗ್ಗೆ ನನ್ಗ ಅನುಮಾನ ಇದೆ. ಯಾಕೆ? ಯಾಕೆ ಅಂದ್ರೆ ಕಾವೇರಿ ಸಂತೋಷ್ ಬಾಬಾ ತುಂಬಾ ಪ್ರೀತಿಯಿಂದ ಇದ್ದಾರೆ, ಒಂದ್ ನಿಮಿಷನು ಬಿಟ್ಟಿರಲ್ಲ. ಅಂಥದ್ರಲ್ಲಿ ಅವ್ರ ಪ್ರೀತಿಗ್ ಹುಳಿ ಹಿಂಡಿ ಅವಳು ಕನ್ಸೀವ್ ಆಗದ್ನ ತಡಿತೀನಿ ಅಂದ್ರೆ ಅದು ಪಾಸಿಬಲ್ ಅಂತ ನನಗ್ ಅನಿಸ್ತಿದೆ. ನಿನಗಿನ್ನೂ ವಯಸ್ಸಾಲ್ದು, ಅದಕ್ಕೆ ಅನುಭವನೂ ಸಾಲ್ದು. ಈ ಜಗತ್ನಲ್ಲಿ ಎಲ್ಲನೂ ಪಾಸಿಬಲ್. ನಮ್ ದೇವ್ರು ನಮ್ ಕಡೆನೆ ಇರ್ತಾನೆ. ನೋಡ್ತಾ ಇರು, ಕಾವೇರಿ ಮಗುವಿನ ಅಳುವಿನ ನಗುವಿನ ಸದ್ದು, ಅವಳು ಲಾಲಿ ಹಾಡಿನ ಸದ್ದು, ಇದ್ಯಾವುದು ಈ ಮನೇಲಿ ಕೇಳಲ್ಲ. ಏನು ಕಾವೇರಿ ಅಮ್ಮನವರು, ಈಗ್ಲೇ ಮಗು ಬಗ್ಗೆ ಕನ್ಸು ಕಾಣ್ತಿದ್ದೀರಾ ಅನ್ಸುತ್ತ? ತೂಗುವೆ ರಂಗನ, ತೂಗುವೆ ಕೃಷ್ಣನ. ಹೋಗಿ ಸಂತೋಷ್. ಅಯ್ಯೋ, ನಾನೆಲ್ಲಿ ಹೋಗ್ಲಿ? ಮಗು ಜೊತೆ ಅದ್ರ ಅಮ್ಮನ ಜೊತೆ ಆಟ ಆಡೋದ್ ಬೇಡ್ವಾ? ನಿನ್ ಮುಖದಲ್ಲಿ ಆಗ್ಲೇ ತಾಯಿತನ ತುಂಬಿ ತುಳುಕ್ತಾ ಇದೆ. ನಾನ್ ಇಷ್ಟು ಆಡದೆ ಇದ್ರೆ ಹೇಗೆ? ನೀವು ಅಷ್ಟೇ, ಈಗ್ಲೇ ಅಪ್ಪ ಆದಾಗ ಆಡ್ತಾ ಇದ್ದೀರಾ. ಅಪ್ಪ ಆದಂಗೇನು, ನಾನು ಅಪ್ಪಾನೆ. ಈಗ ನಿಂಗೇನು, ಒಂದೇ ಸಾರಿ ಒಂದೇ ಮಗು ಬೇಕಾ, ಟ್ವಿನ್ಸಾ ಇಲ್ಲ ನಾಲ್ಕೈದಾ? ಸಂತೋಷ್, ಇದು ಆಸ್ಪತ್ರೆ, ಮನೆ ಅಲ್ಲ. ನನಗೂ ಗೊತ್ತು ಕಾವೇರಿ, ಇಲ್ಲಿ ಎಷ್ಟೋ ಜನ ಗರ್ಭಿಣಿಯರು ಚೆಕಪ್ಗೆ ಅಂತ ಬರ್ತಾರೆ. ಅದರಲ್ಲಿ ಬಡವರು ಇರ್ತಾರೆ, ಇನ್ ಕೆಲವರು ಶ್ರೀಮಂತರು ಇರ್ತಾರೆ. ಆದ್ರೆ ಮುಖದಲ್ಲಿರೋ ಖುಷಿಗೆ ಯಾವ ಬಡತನೂ ಇರಲ್ಲ, ಯಾವ ಶ್ರೀಮಂತಿಕೆನೂ ಇರಲ್ಲ. ಶ್ರೀಮಂತಿಕೆ ಸೋಲೋದು ಇಲ್ಲೇ. ಯಾಕಂದ್ರೆ ಅವರು ತಾಯಿ ಆಗ್ತಾ ಇದ್ದಾರೆ, ಅದಕ್ಕಿಂತ ದೊಡ್ಡ ಪೋಸ್ಟ್ ಈ ಜಗತ್ತಲ್ಲಿ ಬೇರೆ ಯಾವುದೂ ಇಲ್ಲ. ನಿನ್ನ ನಾನು ಆ ರೀತಿ ನೋಡಕ್ ಇಷ್ಟಪಡ್ತಾ ಇದ್ದೀನಿ. ಯಾವಾಗ ನೋಡ್ತೀನೋ ಅನ್ಸ್ಬಿಟ್ಟಿದೆ. ಆ ಸಮಯದಲ್ಲಿ ನಿನ್ನ ಆರೈಕೆ ಮಾಡಬೇಕು. ಈ ಮಗುಗೊಂದು ಮಗು ಆಗೋ ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಮಗನೋ ಮಗಳೋ ಬರೋ 9 ತಿಂಗಳು ಮುಂಚೆ ಇಡೀ ನಿನ್ನ ಒಂದೊಂದು ಅನುಭವನೋ, ಒಂದೊಂದು ಖುಷಿನೋ, ಒಂದೊಂದು ಎಕ್ಸ್ಪ್ರೆಷನೂ ಸೆರೆ ಹಿಡಿಬೇಕು ಅನಿಸ್ತಿದೆ. ಅದನ್ನೇನಾದರೂ ನಾನು ಆಸ್ಕರಿಗೆ ಕಳಿಸಿದ್ರೆ ಅವಾರ್ಡ್ ಅಂತೂ ಗ್ಯಾರಂಟಿ. ಈಗಲೇ ಕುಲಾವಿ ಹೊಲಿಸ್ತಾ ಇದ್ದೀರಾ? ಅಲ್ಲ, ಅವಾರ್ಡ್ ತಗೊಂತಾ ಇದ್ದೀನಿ. ಕುಲಾವಿ ಹೊಲಿಯೋದು ಹಳೆ ಕಾಲ ಕಾವೇರಿ. ಈಗೇನಿದ್ರು ಗುಡ್ ಪೇರೆಂಟ್ ಆಗೋಕೆ ತಯಾರಿ ನಡೆಸೋದಷ್ಟೆ. ಅದು 9 ಮಂತ್ಸ್ ಪ್ರೋಸೆಸ್. ಸಂತೋಷ್, ನೀವ್ ಅಷ್ಟೊಂದು ಆಸೆ ಇಟ್ಕೊಂಡಿದ್ದೀರಾ? ಆದ್ರೆ ನಿನ್ನಷ್ಟಲ್ಲ, ಈ ತಾಯಿ ತರ ಒಂದು ಅಣುನ ಅಳು ನಗು ಬರೋ ಒಂದು ಮೂರ್ತಿಯಾಗಿ ಕೆತ್ತೋದಕ್ಕೆ ನನಗೆ ಬರಲ್ಲ. ಐ ಆಮ್ ಜಸ್ಟ್ ಎ ಫಾದರ್, ನೀನು ಮದರ್.